ನೀವು ಲಕ್ಷ್ಮೀ ಪಟಾಕಿ ಹಚ್ಚಿದ್ರೆ ಈ ರೀತಿ ಆಯಿತು ಹಿಂಗೆ ಕಂಡು ಬಂತು ಅಂತೇಳಿ ಸುಮ್ಮನೆ ಅವ್ರಿಗೆ ಸುಳ್ಳು ಹೇಳಿ. ನೀವು ಹೋದಾಗ ಅದ ಮೇಲೂ ದೀಪಾವಳಿ ಪಟಾಕಿ ಹೆಚ್ಚಾಗ್ಬೋದು, ಲಕ್ಷ್ಮೀ ಪಟಾಕಿ ಸಿಡಿದು ಎರಡು ಕಂಡು ಹೋಗ್ಬಿಟ್ಟು ಮೇಲಾಗಿ ಈ ಹುಡುಗರು ನಿಮ್ಮ ಔಟ್ ಆಫ್ ದ ಪ್ರಯಾಣ ಬಿದ್ದಲ್ಲ, ಇವೆಲ್ಲ ಸೇರಿ ಅವ್ರ ಜೀವನ ರಕ್ಷಣೆ ಮಾಡಿದಾರೆ ಅಂತ ಸುಳ್ಳು ಫೋನ್ ಮಾಡಿರೋದು. ಅಲ್ಲ ಮೇಲೂ ಅಷ್ಟು ಹೋಗಬೇಡಮ್ಮ ನನಗೆ, ನಾನು ಬಿಟ್ಟು ಬೇಡ ನಿನ್ನಿಬ್ಬರಾಗಿ ಸೇರಿದ್ರೆ ಸರ್ ಅದೇ ನನ್ನ ಕೊನೆ ಆಸೆ. ಸಿಂಗಿ ಕೂಡ್ಲೆ ಸಿದ್ದಪ್ಪನವ್ರಿಗೆ ಬರಕ್ ಫೋನ್ ಮಾಡಿಲ್ಲ. ಜಸ್ಟ್ ಮೋಸ್ಟ್ಲಿ ಬಾಂಬೆ ಏರ್ಪೋರ್ಟ್ ಅಲ್ಲಿ ಇರ್ಬೋದು ಅವರು. ಹಲೋ ಹಲೋ ಸಿದ್ದಪ್ಪನವರ? ಹೌದು. ಎಲ್ಲಿದ್ದೀರಾ? ನಾನು ಏರ್ಪೋರ್ಟ್ ಬಾಂಬೆ ಏರ್ಪೋರ್ಟ್ ಅಲ್ಲಿ ಇದ್ದೇನೆ. ಬಾಂಬೆ ಸೇರಿಬಿಟ್ರ? ಅಯ್ಯೋ ಅನಾಹುತ ಆಗ್ಬಿಟ್ಟಿದೆ. ಅಲ್ಲ ನೀವು ಅಲ್ಲೇ ಇಲ್ಲಿ ಬಾಂಬೆ ಏರ್ಪೋರ್ಟ್ ಅಲ್ಲಿ ಇಳಿದಿದ್ದೀರಾ? ಹೌದು ಏರ್ಪೋರ್ಟ್ ಅಲ್ಲಿ ಇದ್ದೇನೆ. ಒಂದು ಕೆಲಸ ಮಾಡಿ ಸಿದ್ದಪ್ಪನವ್ರ, ನಿಮ್ ಟೀಮ್ ಹೋಗಿದೆಯಲ್ಲ ನಾಳೆ ದಿನ, ಅವರೆಲ್ಲ ವಾಪಸ್ ಬೆಂಗಳೂರಿಗೆ ರಿಟರ್ನ್ ತೀರ್ಕೊಂಡ್ಬಿಡಿ. ಯಾಕೆ? ಅಯ್ಯೋ ಆ ಕತೆ ಏನ್ ಹೇಳ್ತೀರಾ ನೀವು? ಅಲ್ಲಿ ಮೇಲೆ ಅಷ್ಟು ಹೇಳೋದ್ರಿ. ಆದ್ರೂ ಅವಳು ಲಕ್ಷ್ಮೀ ಪಟಾಕಿ ಹಚ್ಚಿ ದೀಪಾವಳಿ ಹಬ್ಬದ ದಿವಸ ಎರಡು ಕಣ್ಣು ಕಳ್ಕೊಂಡ್ಬಿಟ್ಟಿದ್ದಾಳೆ. ಮೈಗೆ ಸ್ವಲ್ಪ ಬೆಂಕಿ ಹತ್ತುವಂತ ಮೂಮೆಂಟಿಗೆ ಈ ರಾಮಾಚಾರಿ ಅವರು ಸ್ನೇಹಿತರೆಲ್ಲ ಸೇರಿ ಉಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ಜೀವಕ್ಕೇನು ತೊಂದರೆ ಇಲ್ಲ, ಎರಡು ಕಣ್ಣು ಮಾತ್ರ ಹೋಗ್ಬಿಟ್ಟಿದೆ. ಬೇಗ ಬಂದ್ಬಿಡಿ. ವೆರಿ ವೆರಿ ಗುಡ್ ಅಮ್ಮ. ಹಾಗೆ ಹಾಗೆ ಒಳ್ಳೆ ಸಲ್ತೇನೆ, ಒಳ್ಳೆ ಐಡಿಯೇನೆ.
ಸಿದ್ದಪ್ಪ ನೀನೇ ನೆಟ್ಟಪ್ಪ ಅಯ್ಯೋ ಅದೇ ಕತೆ ನೀವು ಇನ್ನಿಲ್ಲ ಬಾಂಬೆ ಹೋದಾಗ ನಾನು ಅವರಿಗೆಲ್ಲ ಹೇಳಿಬಿಟ್ಟು ಒಪ್ಪಿಸಿ ಸಲಹೆ ಕೊಟ್ಟು ಬಿಟ್ಟಿದ್ದೀನಿ ರಾಮಾಚಾರ್ಯ ನಿಮ್ದೇನಪ್ಪ ರಾಮಾಚಾರ್ಯ ಒಂದು ಮಾತು ಕೇಳ್ರಿ ರಾಮಾಚಾರ್ಯ ಏನು ಒಪ್ಪಿಗೆ ಇದೆಯೇನಪ್ಪ ಇನ್ನೂ ಒಪ್ಪಿಗೆ ಇದೆ ನನಗೆ ಹೇಳಕ್ಕೆ ಏನ್ ಬಿಸಿ ನೋಡಿ ಹೇಗಿದ್ದೇನೆ ನಾನು ಎಲ್ಲ ಸೆಟಲ್ಮೆಂಟ್ ಮಾಡಿ ಬಿಟ್ಟಿದ್ದೇನೆ ಮಾಡಬೇಕಲ್ಲ ಜೊತೆ ಆಯ್ತು ಮತ್ತೆ ಮದುವೆಗೆ ಅಪ್ಪಣೆ ಕೊಟ್ಟು ಬಿಡಿ ಬದಲಾಗ್ತದೆ ನಂದೇ ಇಲ್ಲಪ್ಪ ಅಂದ್ರೆ ಮಕ್ಕಳ ಮಾಡೋದು ಅದ್ಭುತ ಕ್ಲೈಮ್ಯಾಕ್ಸ್ ಬಿಡ್ರಿಪ್ಪ ನಾನು ಮೂಗ ಅಲ್ಲ ನಾನು ಉಗ್ಗ ಅಲ್ಲ ನಾನು ಕೆಂಪ ಅಲ್ಲ ಅವ್ರದ್ದು ತೊಂದರೆ ಇಲ್ಲ ಆದ್ರೆ ನಮ್ಮ ಮನೆಯವರಿಗೆ ಮಾಡಿದಂಗೆ ಹೇಳಿದ್ರು ಕೇಳಿದ್ರು ಮನೆಯವ್ರು ಸರಿಯಾಗಿ ನಮ್ಮ ಮನೆ ಸಾಮಾನ್ಯ ಸರಿ ಇಲ್ಲ ಬೇರೆಯವ್ರ ಸಾಮಾನ್ಯ ತಗೋತಿದ್ವಿ ಮನೆಯವ್ರು ಸರಿ ಏನಾಗುತ್ತದೆ ಎಲ್ಲಿ ಒಂದು ಈ ಪ್ರಲಯ ಅಂತಕರು ಹೇಗೆ ಮಿಸ್ ತೋರಿಸಿದ್ರು ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ ನಿಮಗೆ ಆದ್ರೂ ಬಿಡಿ ಏನ್ ಮಿಸ್ ತೋರಿಸಿದ್ರು ಕೊನೆಗೆ ಒಂದು ಮದ್ವೆ ಮಾಡ್ಕೊಂಡಲ್ಲ ನಿಮ್ ಮಗಳನ್ನ ಅಷ್ಟೇ ಸಾಕಪ್ಪವ್ರೆ ನಿಮ್ಗೆ ಈ ಫುಡ್ ಕೊಟ್ಟು ನಿಮ್ ಮಗಳನ್ನ ಮದ್ವೆ ಮಾಡಿ ಅಂತ ಇದೆಯಲ್ಲ ಅಲ್ವಾ ನಾನು ಕೂಡ ದಯವಿಟ್ಟು ಸೇರಿಸ್ಬೇಕು ಸಿದ್ದಪ್ಪವರೇ ಬಾಡಿಗೆ ಮನೆ ಹುಡುಕೋ ಸಲುವಾಗಿ ಈ ತರ ನಾಟಕ ಆಡ್ಬೇಕಾಯ್ತು ಇದ್ರ ಮಧ್ಯದಲ್ಲಿ ಅಲ್ಬೇರು ನಿಮ್ಮ ಮನೆ ಬಂದಾಗ ನಾನು ಲವ್ ಮಾಡಿದ್ದಲ್ಲ ನಾನು ಸೆಕೆಂಡ್ ಸೀನ್ ಅಲ್ಲೇ ಲವ್ ಮಾಡಿದ್ದೆ ನಿಮ್ಮ ಮನೆಗಿಂತ ಮುಂಚೆ ಲವ್ ಮಾಡಿದ್ದೆ ಅದು ನನ್ನೇ ತಪ್ಪಿಲ್ಲ ಓಕೆ ಎನಿವೇ ತುಂಬಾ ಥ್ಯಾಂಕ್ಸ್ ಮನೆ ಕೊಟ್ಟಿದ್ದೀರಲ್ಲ ಮಗಳನ್ನು ಕೊಟ್ಟಿದ್ದೀರಲ್ಲ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಸಿದ್ದಪ್ಪ ಒಂದು ನನಗೆ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಆಯ್ತಾ
ಈ ಪ್ರಳಯಾಂತಕರು ಬಹಳ ಅಸಮಾನ ಕಂಡ್ರಿ. ಈ ಲೇಔಟ್ ಯಾರಾದ್ರೂ ಹುಡುಗರು ಬಾಡಿಗೆ ಮನೆ ಕೇಳ್ಕೊಂಡು ಬಂದ್ರೆ ನೀವು ಬಹಳ ಹುಷಾರಾಗಿರ್ಬೇಕು. ಮಾರ್ನಿಂಗ್ ಇಷ್ಟು ಖುಷಿ ನಮಗೀಗ ಏನಾಗಬೇಕು. Thank you.